ಎಸ್ಸಿಗಾ ರಾಜ್ಯ ಕಾಂಗ್ರೆಸ್ನಲ್ಲಿ ಸಾಹುಕಾರ್ ಅಂದ್ರೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ಆಟ ಶುರುವಾಯ್ತಾ ಅನ್ನುವ ಪ್ರಶ್ನೆ ಕಾಡ್ತಾ ಇದೆ ಬಿಕಾಸ್ ದೆಹಲಿಗೆ ಹಾರೋದಿಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಮತ್ತು ಅವರ ಟೀಮ್ ರೆಡಿಯಾಗಿದೆ ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ ಅವರ ನಂತರ ನಾನೇ ನಾಯಕನೆಂಬ ಸಂದೇಶವನ್ನು ರವಾನೆ ಮಾಡ್ತಾ ಇದ್ದಾರೆ ದಸರಾ ವೇಳೆಗೆ ಮೈಸೂರಿಗೆ ತೆರಳೋದಿಕ್ಕೆ ಪ್ಲಾನ್ ಅನ್ನು ಮಾಡಿತ್ತು ಈ ಟೀಮ್ ಶಾಸಕರ ದಂಡನೆ ಕಟ್ಟಿಕೊಂಡು ಟ್ರಿಪ್ ಗೆ ರೆಡಿಯಾಗಿದ್ದಾರೆ ಸತೀಶ್ ಜಾರಕಿಹೊಳಿ ಮೈಸೂರು ಪ್ರವಾಸಕ್ಕೆ ಬ್ರೇಕ್ ಹಾಕಿತ್ತು ಹೈಕಮಾಂಡ್ ಇದೀಗ ಶಾಸಕರ ಟೀಮ್ ಜೊತೆಗೆ ದುಬೈಗೆ ಹಾರಲು ಸಾಹುಕಾರ ತಯಾರಿಯನ್ನು ಮಾಡಿಕೊಂಡಿದ್ದಾರೆ ಮೈಸೂರು ಪ್ರವಾಸ ವಂಚಿತ ಶಾಸಕರನ್ನ ದುಬೈಗೆ ಕರೆದೊಯ್ತಾರ ಸತೀಶ್ ಅವರು ದುಬೈನಲ್ಲಿ ರಾಜ್ಯ ರಾಜಕಾರಣಕ್ಕೆ ಚೆಕ್ ಮೇಟ್ ಕೊಡ್ತಾರ ಆಪರೇಷನ್ ಹಸ್ತವೋ ಆಪರೇಷನ್ ಕಮಲವೋ ಸತೀಶ್ ಜಾರಕಿಹೊಳಿ ಟೀಮ್ನಲ್ಲಿರುವಂತಹ ಶಾಸಕರೆಲ್ಲರೂ ಸಹ ಅತೃಪ್ತರ ಬೆಂಬಲಿತರ ಈಗಾಗಲೇ ಪರಮೇಶ್ವರ್ ನಿವಾಸದ ಡಿನ್ನರ್ ಪಾರ್ಟಿಯಲ್ಲಿ ದುಬೈ ಬಗ್ಗೆ ಚರ್ಚೆಯಾಗಿದೆ ಜಾರಕಿಹೊಳಿ ಪ್ರವಾಸದ ಬಗ್ಗೆ ಚರ್ಚೆ ಮಾಡಿದ್ದಾರೆ ಸಿಎಂ ಸಚಿವರು ಮುಖ್ಯಮಂತ್ರಿ ಹಾಗೂ ಸಚಿವರು ಕುತೂಹಲದತ್ತ ಸತೀಶ್ ಜಾರಕಿಹೊಳಿಯ ನಡೆಯಿದೆ ನಿನ್ನೆಯಷ್ಟೇ ತುಂಬಾ ದಿನ ಏನಾಗಿಲ್ಲ ನಿನ್ನೆಯಷ್ಟೇ ಡಾಕ್ಟರ್ ಜಿ ಪರಮೇಶ್ವರ್ ಮಾನ್ಯ ಗೃಹ ಸಚಿವರ ಮನೆಯಲ್ಲಿ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿಗಳು ಎಚ್ ಸಿ ಮಹಾದೇವಪ್ಪ ಸೇರಿದ ಹಾಗೆ ಪ್ರಮುಖ ನಾಯಕರು ಡಿನ್ನರ್ ಪಾರ್ಟಿಯಲ್ಲಿ ಭಾಗಿಯಾಗಿದ್ದರು ಕೆಲವೇ ಕೆಲವು ಮಂದಿ ಅಷ್ಟೇ ಎಲ್ಲರೂ ಕರೆದಿರಲಿಲ್ಲ ಒಂದು ಮೂರು ನಾಲ್ಕು ಮಂದಿ ಇದ್ದರು ಅದರಲ್ಲಿ ಮುಖ್ಯಮಂತ್ರಿಗಳು ಇದ್ದರು ಸೊ ಇವರೆಲ್ಲರೂ ಸಹ ನಿನ್ನೆ ಡಿನ್ನರ್ ಪಾರ್ಟಿಯಲ್ಲಿ ಭಾಗಿಯಾಗಿದ್ದರು ಅದಾದ ಮೇಲೆ ನಡೀತಾ ಇರ್ತಕ್ಕಂಥ ಈ ಒಂದು ಬೆಳವಣಿಗೆ ಏನಿದೆ ಇದು ಬಹಳ ಕುತೂಹಲವನ್ನು ಕೆರಳಿಸ್ತಾ ಇದೆ ಓಕೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಅಭಿಷೇಕ್ ಇದೀಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತದ್ರೆ ಅಭಿಷೇಕ್ ಈಗ ಸತೀಶ್ ಜಾರಕಿಹೊಳಿ ಅವರ ಮುಂದಿನ ನಡೆ ಏನು ಅನ್ನುವಂಥದ್ದು ತೀವ್ರ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಒಂದು ಕಡೆ ಏನೂ ಇಲ್ಲ ಏನೂ ಇಲ್ಲ ಅಂತಾರೆ ಪಕ್ಷದ ನಾಯಕರು ಆದರೆ ಸತೀಶ್ ಜಾರಕಿಹೊಳಿ ಅವರ ಮಾತುಗಳನ್ನು ಸಮ್ಟೈಮ್ಸ್ ಕೇಳಿಸ್ಕೋತಾ ಇದ್ರೆ ಸಮಥಿಂಗ್ ಏನೋ ಇದೆ ಅವರಿಗೆ ಅಸಮಾಧಾನ ಅನ್ನುವಂಥದ್ದು ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ತಾ ಇದೆ ಸೊ ಅವರ ನಡೆ ಮುಂದಿನ ನಡೆ ಏನಾಗಿರಬಹುದು ಅನ್ನುವಂಥದ್ದು ಅಭಿಷೇಕ್ ಶಂಕರ್ ಏನು ರಾಜಕಾರಣದಲ್ಲಿ ಕಾಂಗ್ರೆಸ್ನಲ್ಲಿ ಎಸ್ಪೆಷಲಿ ಕಾಂಗ್ರೆಸ್ನಲ್ಲಿ ಏನು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ನವರ ನಂತರ ಏನು ತಾನೇ ನಾಯಕನೆಂಬ ಒಂದು ಸಂದೇಶವನ್ನು ರವಾನೆ ಹಾಕಿದ್ದಕ್ಕೆ ಇದಕ್ಕೆ ಸತೀಶ್ ಜಾರಕಿಹೊಳಿ ಒಂದು ಕೈಯನ್ನು ಹಾಕಿರುವಂಥದ್ದು ಏನು ಪ್ರಮುಖವಾಗಿ ಬೆಳಗಾವಿ ರಾಜಕಾರಣದಲ್ಲಿ ಎದ್ದಿರುವಂತಹ ಬೂದಿ ಮುಂಚಿದ ಒಂದು ಕೆಂಡವನ್ನ ಆರಿಸಲು ಸತೀಶ್ ಜಾರಕಿಹೊಳಿ ಮತ್ತು ಅವರ ಒಂದು ತಂಡ ಇದೀಗ ಪ್ಲಾನ್ ಮಾಡ್ತಿರುವಂಥದ್ದು ಇದಾಗಲೇ ಅನೇಕ ಬಾರಿ ಶಾಸಕರು ಅನೇಕ ಒಂದು ಸಚಿವರು ಸರ್ಕಾರದ ವಿರುದ್ಧ ಅಸಮಾಧಾನವನ್ನ ಅವರು ಹಾಕ್ತಿದ್ರು ಅಧಿಕಾರ ಹಂಚಿಕೆಯ ವಿಚಾರ ಆಗಿರ್ಬೋದು ಅನುದಾನ ಏನು ಸಂಬಂಧಪಟ್ಟಂತೆ ಒಂದಷ್ಟು ಅಸಮಾಧಾನ ಕಾಂಗ್ರೆಸ್ ವಲಯದಲ್ಲಿ ಇತ್ತು ಆದ್ರೆ ಇದೀಗ ಮತ್ತೆ ಸತೀಶ್ ಜಾರಕಿಹೊಳಿ ಅವರ ಒಂದು ಈ ಒಂದು ನಡೆ ಕೆಲವೊಂದು ಕಡೆ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ಮುಜುಗರ ಆಗುವಂತ ಒಂದು ಮಾಹಿತಿ ಇಲ್ಲಿ ಲಭ್ಯ ಆಗ್ತಿದೆ ಶಿವಶಂಕರ್ ಯಾಕಂದ್ರೆ ನಾವು ನೋಡ್ತಾ ಇರಬಹುದು ಡಿ ಕೆ ಶಿವಕುಮಾರ್ ಏನು ಒಂದು ಒಂದು ಕಾರ್ಯಕ್ರಮಕ್ಕೆ ಬೆಳಗಾವಿಗೆ ತೆರಳುತ್ತಾರೆ ಅಲ್ಲಿ ಏನು ಬೆಳಗಾವಿ 13 ಶಾಸಕರು ಯಾರನ್ನು ಕೂಡ ಡಿ ಕೆ ಶಿವಕುಮಾರ್ ಅವ್ರನ್ನ ರಿಸೀವ್ ಮಾಡೋದಕ್ಕೆ ಬಂದಿರೋದಿಲ್ಲ ಅಂದ್ರೆ ಇಲ್ಲಿ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಏನು ಶಾಸಕರಲ್ಲಿ ಎಷ್ಟರ ಮಟ್ಟಿಗೆ ಅಸಮಾಧಾನ ಇದೆ ಅಂತ ಪಕ್ಷದ ಮತ್ತು ಸರ್ಕಾರದ ಉಪಮುಖ್ಯಮಂತ್ರಿ ಒಬ್ಬರು ಏನು ಜಿಲ್ಲೆಗೆ ಒಂದು ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಯಾವೊಬ್ಬ ಶಾಸಕರು ಕೂಡ ಅಲ್ಲಿ ಅವ್ರನ್ನ ರಿಸೀವ್ ಮಾಡೋದಕ್ಕೆ ಬರ್ದಿರೋದು ಎಲ್ಲೋ ಒಂದ್ಕಡೆ ಸತೀಶ್ ಜಾರಕಿಹೊಳಿ ಒಂದು ಪೊಲಿಟಿಕಲ್ ಗೇಮ್ ಇಲ್ಲಿ ಶುರುವಾಗಿದೆ ಅಂತ ಇಲ್ಲಿ ಒಂದಷ್ಟು ಮೇಲ್ಮಟ್ಟಿಗೆ ಗೊತ್ತಾಗುತ್ತೆ ಜೊತೆಗೆ ದಸರಾ ವೇಳೆಯಲ್ಲಿ ಏನು ಮೈಸೂರಿಗೆ ತೆರಳಲು ಒಂದಷ್ಟು ಸತೀಶ್ ಜಾರಕಿಹೊಳಿ ಮತ್ತು ಒಂದು ತಂಡವನ್ನು ಪ್ಲಾನ್ ಮಾಡಿತ್ತು ಮೈಸೂರಿಗೆ ಹೋಗಲು ಒಂದಷ್ಟು ಪ್ಲಾನ್ ಮಾಡಿತ್ತು ಆದ್ರೆ ಆ ಪ್ಲಾನ್ಗೂ ಕೂಡ ಹೈಕಮಾಂಡ್ ಕತ್ರಿನ ಹಾಕಿತ್ತು ಕೆಲವೊಂದ್ ಕಡೆ ಈ ಒಂದು ಪ್ಲಾನ್ ಒಂದು ಪ್ರವಾಸ ಕೈಗೊಂಡ್ರೆ ಎಲ್ಲೊಂದ್ ಕಡೆ ಆ ಒಂದು ತಪ್ಪು ಸಂದೇಶ ರವಾನೆ ಆಗುತ್ತೆ ಅಂತ ಹೈಕಮಾಂಡ್ ಒಂದು ಆ ಒಂದು ಪ್ರವಾಸಕ್ಕೆ ಬ್ರೇಕ್ ಅನ್ನ ಹಾಕಿತ್ತು ಆದ್ರೆ ಇದೀಗ ಮತ್ತೆ ಸತೀಶ್ ಜಾರಕಿಹೊಳಿ ಮತ್ತು ಟೀಮ್ ಪಟ್ಟು ಬಿಡದಂತ ಒಂದು ಟೀಮ್ ಮತ್ತೆ ದುಬೈಗೆ ಹೋಗಲು ಒಂದಷ್ಟು ಪ್ಲಾನ್ ಮಾಡ್ಕೊಂತಿರುವಂತದ್ದು ಇದು ದುಬೈಗೆ ಹೋಗ್ತಿರುವಂತದ್ದು ಪ್ರವಾಸ ಏನೋ ರಾಜಕೀಯ ಉದ್ದೇಶವೋ ಅಥವಾ ಏನೋ ಒಂದು ಸತೀಶ್ ಜಾರಕಿಹೊಳಿ ಒಂದು 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 ಸ್ವಯಂ ಪ್ರೇರಿತ ಅಥವಾ ಶಾಸಕರ ಒಂದು ಅಸಮಾಧಾನವನ್ನು ಶಮನಗೊಳಿಸಲು ಹೋಗುವಂತ ಒಂದು ಪ್ರವಾಸ ಒಂದು ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗುತ್ತೆ ರಾಜಕೀಯ ವಲಯದಲ್ಲಿ ಸಾಕಷ್ಟು ಸ್ವರೂಪನ ಪಡೆದುಕೊಳ್ತಿರುವಂತ ಸತೀಶ್ ಜಾರಕಿಹೊಳಿ ಅವರ ಒಂದು ಪ್ರವಾಸ ದುಬೈನಲ್ಲಿ ಏನು ರಾಜಕಾರಣಕ್ಕೆ ಯಾವ ರೀತಿ ಸ್ವರೂಪನ ಕೊಡ್ತಾರೆ ಅನ್ನೋದು ಇಲ್ಲಿ ಕಾದು ನೋಡ್ಬೇಕಾಗುತ್ತೆ ಶಿವಶಂಕರ್ ಓಕೆ ಅಭಿಷೇಕ್ ಥ್ಯಾಂಕ್ ಯು ತಮ್ಮ ಡಿಟೇಲ್